ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಒಂದು ಜಾಬ್ ಕಾರ್ಡ್ ಅಥವಾ ಉದ್ಯೋಗ ಖಾತ್ರಿ ಕಾರ್ಡ್, ಏನ್ ನರೇಗಾ ಕಾರ್ಡ್ ಅಂತಾರಲ್ಲ ಫ್ರೆಂಡ್ಸ್, ಆ ಒಂದು ಜಾಬ್ ಕಾರ್ಡ್ ನ ಯಾವ ರೀತಿ ಮಾಡಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಜಾಬ್ ಕಾರ್ಡ್ ಯಾರಿಗೆ ಮತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಒಂದು ರೈತರಿಗೆ ಈ ಒಂದು ಜಾಬ್ ಕಾರ್ಡ್ ಮಾಡಿಸೋದ್ರಿಂದ ಭಾಳಷ್ಟು ಅನುಕೂಲಗಳು ಆಗ್ತಾವ ಅಂತಲೇ ಹೇಳ್ಬೋದು. ಅದು ಯಾವ ರೀತಿಯಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ಮಂದಿ ರೈತರಿಗೆ ಒಂದು ನೀರಾವರಿ ಭೂಮಿ ಇರೋದಿಲ್ಲ. ಅಂತ ಒಂದು ನೀರಾವರಿ ಇಲ್ಲದಂತ ಒಂದು ರೈತರು ಏನಿರ್ತಾರೆ, ಬೇಸಿಗೆ ಕಾಲ ಸಂದರ್ಭದಲ್ಲಿ ತಮ್ಮ ಒಂದು ಜಮೀನಿನಲ್ಲಿ ಉಳುಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಅಂತ ಒಂದು ದಿನಗಳು ಅಂದ್ರೆ ಏನು, ಬೇಸಿಗೆ ಕಾಲ ಒಂದು ಸಂದರ್ಭದಲ್ಲಿ ಈ ಜಾಬ್ ಕಾರ್ಡ್ ಯಾರು ಮಾಡಿಸಿರ್ತಾರೋ ಅಂತ ಒಂದು ರೈತರಿಗೆ ಒಂದು ಸರ್ಕಾರದ ಕಡೆಯಿಂದ ಅಥವಾ ಗ್ರಾಮ ಪಂಚಾಯಿತಿ ಕಡೆಯಿಂದ ಕೆಲಸ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ಜಾಬ್ ಕಾರ್ಡ್ ಯಾರ್ಯಾರು ಮಾಡಿಸಿರ್ತಾರೋ ಅಂತವರಿಗೆ ಒಂದು ಕೆಲಸ ಇಲ್ಲದಂತ ಸಂದರ್ಭ, ಅಂದ್ರೆ ಬೇಸಿಗೆ ಕಾಲ ಸಂದರ್ಭದಲ್ಲಿ ಈ ಒಂದು ಜಾಬ್ ಕಾರ್ಡ್ ಮುಖಾಂತರ ಒಂದು ರೈತರಿಗೆ ಕೆಲಸವನ್ನು ನೀಡಿ ಕೂಲಿಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಜಾಬ್ ಕಾರ್ಡ್ ನ ಯಾವ ರೀತಿ ಎಲ್ಲಿ ಮಾಡಿಸ್ಬೇಕು, ಮತ್ತೆ ಈ ಒಂದು ಜಾಬ್ ಕಾರ್ಡ್ ಮಾಡಿಸಲು ಏನೆಲ್ಲ ದಾಖಲಾತಿಗಳು ಬೇಕು, ಮತ್ತೆ ಈ ಜಾಬ್ ಕಾರ್ಡ್ ನ ಮಾಡಿಸೋದ್ರಿಂದ ರೈತರಿಗೆ ಎಷ್ಟು ಕೂಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನೀವೇನಾದರೂ ಇನ್ನೂ ನನ್ನ ಒಂದು ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನನ್ನ ಒಂದು ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಯಾಕಂದರೆ ಇದೇ ರೀತಿಯ ಒಂದು ಜನಕ್ಕೆ ಅನುಕೂಲ ಆಗುವಂಥ ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ನನ್ನ ಒಂದು ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಜಾಬ್ ಕಾರ್ಡ್ನ ಮಾಡಿಸ್ಬೇಕಂತಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವ ಅನ್ನೋದನ್ನ ಮೊದಲಿಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಏನು, ಪ್ರತಿಯೊಬ್ಬ ರೈತರು ಏನಿರ್ತಾರೆ, ಈ ಒಂದು ಜಾಬ್ ಕಾರ್ಡ್ ಅಥವಾ ಉದ್ಯೋಗ ಖಾತ್ರಿ ಕಾರ್ಡ್ ಅಥವಾ ನರೇಗಾ ಕಾರ್ಡ್ ಅಂತಾರೆ, ಈ ಒಂದು ಕಾರ್ಡ್ನ ಮಾಡಿಸ್ಬೇಕಂತಂದ್ರೆ ರೈತರಿಗೆ ಏನೆಲ್ಲ ದಾಖಲಾತಿಗಳು ಹೊಂದಿರಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ ಕಂಪಲ್ಸರಿ ಇರಬೇಕಾಗುತ್ತೆ. ಈ ಬ್ಯಾಂಕ್ ಪಾಸ್ಬುಕ್ ಅಂದರೆ ನಿಮಗೆ ಒಂದು ಆ ಒಂದು ಆಧಾರ್ ಕಾರ್ಡ್ ನಂಬರ್ ಯಾವ ಒಂದು ಬ್ಯಾಂಕ್ ಪಾಸ್ಬುಕ್ಕಿಗೆ ಲಿಂಕ್ ಆಗಿರುತ್ತೋ ಅಂತ ಒಂದು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಎರಡು ಮೂರು ಫೋಟೋ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ. ಹಾಗೂ ಅದೇ ರೀತಿಯಾಗಿ ಎಲ್ಲಿ ನಮಗೆ ಒಂದು ಈ ಜಾಬ್ ಕಾರ್ಡ್ನ ಮಾಡಿಕೊಡ್ತಾರೋ ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಒಂದು ಹಳ್ಳಿಯಲ್ಲಿ, ಅಂದರೆ ಏನು, ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೈತರು ಏನಿರ್ತಾರೆ, ತಮ್ಮ ಒಂದು ಗ್ರಾಮ ಪಂಚಾಯಿತಿ ಏನಿರುತ್ತೆ ಆ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ. ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋದರೆ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂದರೆ ಡಾಟಾ ಎಂಟ್ರಿ ಮಾಡುವಂಥವರು ಒಂದು ಜನ ಇರ್ತಾರಂತಲೇ ಹೇಳ್ಬೋದು. ಅಂದರೆ ಏನು, ಡಾಟಾ ಎಂಟ್ರಿ ಮಾಡ್ತಿರ್ತಾರೆ, ಕಂಪ್ಯೂಟರ್ ಆಪರೇಟರ್ ಏನಿರ್ತಾರೋ ಅಂಥವ್ರ ಹತ್ರ ಹೋಗಿ ನೀವು ನಾವು ಜಾಬ್ ಕಾರ್ಡ್ನ ಮಾಡಿಸ್ಬೇಕಂತ ಹೇಳಿದರೆ ನಿಮಗೆ ನೀವು ತಗೊಂಡು ಹೋಗಿರುವಂಥ ಒಂದು ದಾಖಲಾತಿಗಳನ್ನ ಅವರ ಒಂದು ಕೈಯಲ್ಲಿ ಕೊಟ್ಟರೆ ನೀವು ಅವರು ಒಂದು ಜಾಬ್ ಕಾರ್ಡ್ಗೆ ಒಂದು ಅಪ್ಲಿಕೇಶನ್ನ ಹಾಕ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಜಾಬ್ ಕಾರ್ಡ್ ಅನ್ನೋದು ಏನಿದೆ, ಒಂದು ಏನು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥ ಡಾಟಾ ಎಂಟ್ರಿ ಮಾಡುವವರು ಆ ಒಂದು ನಿಮ್ಮ ಒಂದು ಮಾಹಿತಿಯನ್ನು ಒಂದು ಏನು ಎಂಟ್ರಿ ಮಾಡಿದ ಒಂದು 15-20 ದಿನಗಳ ನಂತರ ಏನಿದೆ ಒಂದು ಜಾಬ್ ಕಾರ್ಡ್ ನಿಮಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ನಿಮಗೆ ಆ ಒಂದು ಜಾಬ್ ಕಾರ್ಡ್ ಅಥವಾ ಉದ್ಯೋಗ ಖಾತ್ರಿ ಕಾರ್ಡ್ ಏನಿದೆ ಅದನ್ನು ನಿಮ್ಮ ಕೈಯಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಜಾಬ್ ಕಾರ್ಡ್ ಮಾಡಿಸೋದ್ರಿಂದ ರೈತರಿಗೆ ಎಷ್ಟು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗೊತ್ತಿರ್ಬೋದು, ಒಂದು ಜಾಬ್ ಕಾರ್ಡ್ನ ನೀವು ಮಾಡಿಸೋದ್ರಿಂದ ನಿಮಗೆ ಏನು, ಬೇಸಿಗೆ ಕಾಲ ಸಂದರ್ಭದಲ್ಲಿ ಅಂದರೆ ಯಾವ ಒಂದು ರೈತರಿಗೆ ಒಂದು ನೀರಾವರಿ ಇರೋದಿಲ್ಲ ಅಂತ ಒಂದು ರೈತರು ಬೇಸಿಗೆ ಕಾಲದಲ್ಲಿ ಅವ್ರಿಗೆ ಕೆಲಸ ಇರೋದಿಲ್ಲ ಫ್ರೆಂಡ್ಸ್ ನಿಮಗೆ, ಅಂತ ಒಂದು ರೈತರು ಒಂದು ಜಾಬ್ ಕಾರ್ಡ್ನ ಮಾಡಿಸಿದರೆ ಈ ಒಂದು ಜಾಬ್ ಕಾರ್ಡ್ ಹೊಂದಿದವರಿಗೆ ಒಂದು ಕೆಲಸ ಕೊಡ್ತಾರಂತಲೇ ಹೇಳ್ಬೋದು. ಅಂದರೆ ಅವರಿಗೆ ಈ ಒಂದು ಜಾಬ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರೋ ಅಂತ ಒಂದು ರೈತರಿಗೆ ದಿನಕ್ಕೆ 150 ರೂಪಾಯಿ ಕೂಲಿ ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ. ಅಂದರೆ ಆ ಒಂದು 150 ರೂಪಾಯಿ ಕೂಲಿಯನ್ನು ಕೊಟ್ಟು ಅವರಿಗೆ ಕೆಲಸವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಜಾಬ್ ಕಾರ್ಡ್ ಮುಖಾಂತರ ರೈತರು ಕೆಲಸ ಮಾಡಿದ್ಮೇಲೆ ಇವರಿಗೆ ಸಂಬಳ ಯಾವ ರೀತಿ ಅಂದರೆ ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂದರೆ, ನೀವು ಬ್ಯಾಂಕ್ ಪಾಸ್ಬುಕ್ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿರ್ತಾರಲ್ಲ, ಆ ಬ್ಯಾಂಕ್ ಪಾಸ್ಬುಕ್ಕಿಗೆ ಡೈರೆಕ್ಟಾಗಿ ನಿಮ್ಮ ಒಂದು ಏನು ದುಡ್ದಂಥ ಹಣ ಏನಿರುತ್ತೆ ಅದು ಡೈರೆಕ್ಟಾಗಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಯಾವ ರೀತಿಯಪ್ಪ ಅಂತಂದರೆ, ಒಂದು ಭಾಳಷ್ಟು ಮಂದಿಯ ಒಂದು ಗುಂಪನ್ನು ಮಾಡಿರ್ತಾರೆ, ಅಲ್ಲಿ ಭಾಳಷ್ಟು ಮಂದಿ ಒಂದು ಗುಂಪಿನ ಜನ ಕೆಲಸ ಮಾಡಿದರೆ ನಿಮ್ಗೇನು ಮಾಡ್ತಾರೆ, ವಾರ ವಾರ ಪೇಮೆಂಟನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಸ್ವಲ್ಪ ಜನ ಇದ್ದರು, ಭಾಳಷ್ಟು ಮಂದಿ ಇದ್ದಿಲ್ಲ ಅಂತಂದರೆ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪೇಮೆಂಟು ನಿಮ್ಮ ಒಂದು ಅಕೌಂಟಿಗೆ ಸೇರೋಕ್ಕೆ 1 ತಿಂಗಳ ಟೈಮ್ ತಗೊಬೋದು ಅಥವಾ 2 ತಿಂಗಳ ಟೈಮ್ ತಗೊಬೋದು ಲಾಸ್ಟ್ ಅಂತಂದರೆ. ಅಷ್ಟರ ಒಳಗೆ ನಿಮ್ಮ ಒಂದು ದುಡ್ದಂಥ ಏನು ಹಣ ಇದೆ ನಿಮ್ಮ ಒಂದು ರೈತರ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಕೆಲಸವನ್ನು ಯಾವ ರೀತಿ ಕೊಡ್ತಾರೋ ಅನ್ನೋದು ಒಂದು ಅನುಮಾನ ಇತ್ತಪ್ಪ ಅಂತಂದರೆ, ನಿಮಗೆ ಜಾಬ್ ಕಾರ್ಡ್ ನೀವೇನು ಬಂದ ಮೇಲೆ ನಿಮಗೆ ಒಂದು PDO ಆಫೀಸರ್ ಇರ್ತಾರೆ, ಆ ಒಂದು PDO ಆಫೀಸರ್ ಕಡೆಯಿಂದ ನಿಮಗೆ ಒಂದು ಕೆಲಸ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಪೇಮೆಂಟ್ ಆಗಲಿ ಅಥವಾ ಕೆಲಸ ಆಗಲಿ ಎಲ್ಲ ಆ ಒಂದು PDO
ಆಫೀಸರ್ ಏನಿರ್ತಾರೆ ಅವರು ನೋಡ್ಕೊಂತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನೀವೇನಾದ್ರೂ ಇನ್ನೂ ಒಂದು ಜಾಬ್ ಕಾರ್ಡ್ ನ ಹೊಂದಿಲ್ಲ ಅಂತಂದ್ರೆ ಪಡೆದಿಲ್ಲ ಅಂತಂದ್ರೆ ಈಗಲೇ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಒಂದು ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಅವ್ರಿಗೆ ಸಂಪರ್ಕಿಸಿ ನಿಮ್ಮ ಒಂದು ದಾಖಲಾತಿಗಳನ್ನ ತಗೊಂಡೋಗಿ ನೀವು ಇಮಿಡಿಯೇಟ್ಲಿ ಆಗಿ ಒಂದು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಜಾಬ್ ಕಾರ್ಡ್ ನ ನೀವು ಪಡಿಬೇಕಂತಾನೆ ಕೇಳ್ತೀನಿ. ಈ ಜಾಬ್ ಕಾರ್ಡ್ ಪಡೆಯೋದ್ರಿಂದ ರೈತರಿಗೆ ಒಂದು ಬಹಳಷ್ಟು ಅನುಕೂಲಗಳು ಆಗ್ತಾವ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.